ಸುಮಾರು ಜನ ದೂರು ಕೊಟ್ಟಿದ್ದಾರೆ. ಕಾನೂನು ಪ್ರಕಾರ ಏನ್ ಕ್ರಮ ಕೈಗೊಳ್ಬೇಕು ಅದನ್ನ ಮಾಡ್ತೇವೆ ಅಂತ ದಕ್ಷಿಣ ವಿಭಾಗ ಡಿಸಿಪಿ ಕೃಷ್ಣಕಾಂತ್ ಹೇಳಿದ್ದಾರೆ. ಆರೋಪಿತರು ಈಗ ಎಫ್ಬಿಯಲ್ಲಿ ಡಿಲಿಟ್ ಮಾಡಿದ್ದಾರೆ. ಅವರ ಪೂರ್ತಿ ವಿಡಿಯೋವನ್ನ ಪರಿಶೀಲಿಸುತ್ತೇವೆ. ಉದ್ದೇಶಪೂರ್ವಕವಾಗಿ ಆ ಪದ ಬಳಸಿದ್ದಾರಾ ಇಲ್ವಾ ಅನ್ನೋದನ್ನ ತನಿಖೆ ನಡೆಸಬೇಕು ಅಂತ ಹೇಳಿದ್ದಾರೆ. ಚನ್ನಮನಕೆರೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಅಟ್ರಾಸಿಟಿ ಪ್ರಕರಣ ದಾಖಲಾಗಿದೆ. ಅದರಲ್ಲಿ ಸೆಕ್ಷನ್ 3(1)(r)(s) ಕಾಯ್ದೆ ಪ್ರಕಾರ ಅದು ನಾವು ಪ್ರಕರಣ ದಾಖಲು ಮಾಡಿದ್ದೀವಿ. ಇದರಲ್ಲಿ ಆರೋಪಿಯವರು ಉಪೇಂದ್ರ ಮೇಲೆ ಒಂದು ಕಂಪ್ಲೇಂಟ್ ಬಂದಿದೆ. ದಟ್ ಅವರ ಫೇಸ್ಬುಕ್ಕಲ್ಲಿ ಒಂದು ಸ್ಟೇಟ್ಮೆಂಟ್ನ ಹೇಳಿದ್ದಾರೆ. ಅದು ಬೇರೆ ಅದು ಸಂಘದವರು ಮತ್ತು ಬೇರೆ ಪಬ್ಲಿಕ್ ಸೆಂಟಿಮೆಂಟ್ಗೆ ಧಕ್ಕೆ ಮಾಡುತ್ತೆ ಅಂತ. ಸೊ ಅದು ಬೇಸಿಸ್ ಮೇಲೆ ನಾವು ಈ ಅಟ್ರಾಸಿಟಿ ಆ್ಯಕ್ಟಲ್ಲಿ ಒಂದು ಎಫ್ ಐ ಆರ್ ಮಾಡಿದ್ದೀವಿ ಮತ್ತು ಮುಂದೆ ತನಿಖೆ ಮಾಡ್ತಾಯಿದ್ದೀವಿ. ಇದು ಘಟನೆ ನಡೆದಿದ್ದು ನಿನ್ನೆ ದಿವಸ 12th August ಅವರು ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡಿರ್ತಾರೆ. ಮತ್ತು ಇವತ್ತಿನ ದಿವಸ 13th August ಸುಮಾರು ಜನ ಬಂದು ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದರು. ಅದ್ರ ಬಗ್ಗೆ ನಾವು ಎಫ್ ಐ ಆರ್ ಮಾಡಿ ಮುಂದೆ ತನಿಖೆ ಮಾಡ್ತಾಯಿದ್ದೀವಿ. ಅದರಲ್ಲಿ ಅವರು ಸ್ಪಷ್ಟೀಕರಣಗಳು ಕೊಟ್ಟಿದ್ದಾರೆ ದಟ್ ಇದರಲ್ಲಿ ಏನು ಇಂಟೆನ್ಷನ್ ಇರಲಿಲ್ಲ ಅಂತ. ಸೊ ಅದು ಸ್ಪಷ್ಟೀಕರಣ ಕೂಡ ಫೇಸ್ಬುಕ್ಕಲ್ಲಿ ಅವರು ಅಪ್ಲೋಡ್ ಮಾಡಿದ್ದಾರೆ. ಬಟ್ ಆದರೆ ಕೂಡ ಏನು ಸ್ಟೇಟ್ಮೆಂಟ್ ಒರಿಜಿನಲ್ ಆಗಿ ಅವರು ಕೊಟ್ಟಿದ್ದರೋ ಅದ ಮೇಲೆ ಅವರು ಸುಮಾರು ಜನ ಕಂಪ್ಲೇಂಟ್ ಕೊಟ್ಟಿದ್ದಾಗ ನಾವು ಅದ ಮೇಲೆ ಎಫ್ ಐ ಆರ್ ಮಾಡಿ ಮುಂದೆ ತನಿಖೆ ಮಾಡ್ತೀವಿ. ಈಗ ತನಿಖೆಯಲ್ಲಿ ಮುಂದೆ ಏನು ಲೀಗಲ್ ಪ್ರೊಸೀಜರ್ ಫಾಲೋ ಮಾಡಬೇಕು ಅದು ನಾವು ಫಾಲೋ ಮಾಡ್ತೀವಿ. ಮತ್ತು ಜನರಲ್ ಕಾನೂನು ರೀತಿಯಲ್ಲಿ ಏನು ಕ್ರಮ ತಗೋಬೇಕು ಅದು ನಾವು ತಗೋತೀವಿ.